ಯಾರಾಗಬೇಕು ನಿಮ್ಮ ಎಂಪಿ? ಎಸ್ಪಿ ಬದ್ರೇಗೌಡ. ಸೋಮಣ್ಣ ಯಾರು ಬೇಡ? ಅವರು ವಲಸೆ ಬಂದಿರೋದು. ಯಾರು ಎಲ್ಲೇ ಇರಲಿ, ನಮ್ಮ ಮೋದಿ ಇದ್ದಾರೆ. ನಿಮಗೆ ಬದ್ರೇಗೌಡ ಬಂದ್ರೆ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಬಂದ್ರೆ ಗ್ಯಾರಂಟಿ ಎಲ್ಲ ಪೂರೈಸೋದಲ್ಲ, ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ ಅಂತೇಳಿ ಆಶಾ ಭಾವನೆ ಇಟ್ಕೊಂಡಿದ್ದೀವಿ. ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಪೂರೈಸೋಲ್ಲ. ಅಭಿವೃದ್ಧಿ ಏನ್ ಮಾಡಬೇಕು? ದಲಿತ ಕರಿಗೌರ ಮೋದಿ ಇಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಯಾರಾಗಬೇಕು ನಿಮ್ಮ ಎಂಪಿ? ಎಸ್ಪಿ ಮುದ್ದನಮೇಗೌಡರು. ಎಸ್ಪಿ ಮುದ್ದನಮೇಗೌಡರು. ಯಾಕೆ ಸರ್ ಮುದ್ದನಮೇಗೌಡರು? ಅವರು ಒಳ್ಳೆ ವ್ಯಕ್ತಿ, ಲಾಯರ್ ಬೇರೆ ಓದಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಮಕೂರು ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ. ವಿ ಸೋಮಣ್ಣ ಅವ್ರು ಯಾಕೆ ಬೇಡ? ಅವರು ವಲಸೆ ಬಂದಿರೋದು. ನಾವಿಲ್ಲಿ ಇರೋ ಕಡೆನೇ ಇರೋ ತುಮಕೂರವರೇ ತಾನೆ ನಮ್ಮ ಜನ. ಅದಕ್ಕೋಸ್ಕರ ಅವ್ರಿಗೆಲ್ಲಿ ಅಂತ ನಮ್ಮ ಭಾವನೆ. ಇವಾಗ ಎಂ ಪಿ ಇದ್ದಾರಲ್ವಾ, ಈಗಿನ ಎಂ ಪಿ ಬಸವರಾಜ್ ಅವರಲ್ವಾ, ಅವರು ಎಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡ್ತಿದ್ದಾರ? ಅವರು ರಿಟೈರ್ಡ್ ಆದ್ರಲ್ಲ, ಹಾಗಾಯ್ತು. ಅವ್ರು ಏನು ಅಷ್ಟಾಗಿ ಏನು ಕಾಣಲಿಲ್ಲ ಮೇಡಮ್, ಇಲ್ಲಿ ಏನು ಮಾಡಿಲ್ಲ. ಅಪ್ಪ ಮಕ್ಕಳು ರಾಜಕೀಯ ಏನು ಮಾಡಲಿಲ್ಲ. ಹಾಂ, ಮಗ ನಮಗೆ ಮುದ್ದನಮೇಗೌಡರು ಬಂದರೆ ಒಳ್ಳೇದಾಗುತ್ತೆ ಅನ್ನೋ ಅಭಿಪ್ರಾಯ. 2014 ಅವರೇ ಇದ್ರು ಅಲ್ವಾ, ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು. ಹಾಂ ಮಾಡಿದ್ರು, ಆಗಿದೆ. ಹಾಂ ಆಗಿದೆ. ಸರಿ, ಇವಾಗ ಇಲ್ಲಿ ತುಮಕೂರಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಇನ್ನು? ತುಂಬ ಐತೆ ಮಾಡೋದು, ಅದಕ್ಕೋಸ್ಕರ ಇವ್ರು ಗೆದ್ರೆ ಏನೋ ಮಾಡ್ತಾರೆ ಅಂತ ಭಾವನೆ ಇಟ್ಕೊಂಡಿದ್ದೀವಿ. ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಬಂದು ಗ್ಯಾರಂಟಿ ಎಲ್ಲ ಪೂರೈಸೋರಲ್ಲ, ಅದರಿಂದ ಇದು ಇವರು ಇದ್ದರೆ, ನಮ್ಮ ಎಂ ಪಿ ಇದ್ದರೆ, ಕಾಂಗ್ರೆಸ್ ಎಂ ಪಿ ಇದ್ದರೆ ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ ಅಂತೇಳಿ ಆಶಾಭಾವನೆ ಇಟ್ಕೊಂಡಿದ್ದೀವಿ, ಗೆಲ್ಲಿಸ್ತೀವಿ. ತುಮಕೂರಲ್ಲಿ ಇವಾಗ ಕಾಂಗ್ರೆಸ್ ಇದೆಯಾ ಬಿ ಜೆ ಪಿ ಇದೆಯಾ ಹೆಚ್ಚು? ಮುದ್ದನಮೇಗೌಡ ಕಾಂಗ್ರೆಸ್ ಎಲ್ಲರೂ ಕಾಂಗ್ರೆಸ್ 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 99% ಕಾಂಗ್ರೆಸ್. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಅಭ್ಯರ್ಥಿ ಏನು ಘೋಷಣೆ ಮಾಡಿಲ್ವಲ್ಲ. ಅಲ್ಲ, ಮೋದಿ ಅವರಾಗ್ಬೇಕಾ, ರಾಹುಲ್ ಗಾಂಧಿ ಆಗ್ಬೇಕಾ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೇಕಾ, ನಿಮ್ಗೆ ಯಾರಿದೆ? ದಲಿತ ಖರ್ಗೆ ಅವರಾಗಬೇಕು ಅಂತ. ಮೋದಿ ಅವ್ರು ಯಾಕೆ ಆಗಬಾರ್ದು? ಏನೋ ಅವ್ರಿಗೊಂದು ಚಾನ್ಸ್ ಕೊಡೋಣ ನೋಡೋಣ ಅಂತ. ಹಾಂ, ಖರ್ಗೆ ಅವ್ರಿಗೊಂದು ಚಾನ್ಸ್ ಕೊಟ್ಟು ನೋಡೋಣ. ಮೊದಲು ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವರೆಲ್ಲ ಇದ್ರಲ್ಲ, ಅದೇ ಮಟ್ಟದಲ್ಲಿ ಇವರು ಬಂದರೆ ಏನೋ ಅಭಿವೃದ್ಧಿ ಆಗ್ತೈತೆ ಅಂತ. ಈಗ ಅವ್ರ ಪಕ್ಷದಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ, ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬಾರ್ದು? ಅವರು ಎಂ ಪಿ ಕ್ಯಾಂಡಿಡೇಟಾ? ಹಾಂ ಆಗಲಿ ಬಿಡಿ ಮೇಡಮ್. ಹಾಂ ಬಂದರೆ ಬರಲಿ. ಕಾಂಗ್ರೆಸ್ಸಿನ ಹಾಂ ರಾಹುಲ್ ಗಾಂಧಿನೇ ಅವರು. ಹಾಂ ಸರಿ, ಖರ್ಗೆ ಅವರು ಇದ್ದಾರಾ, ರಾಹುಲ್ ಗಾಂಧಿ ಇರ್ತಾರಾ? ರಾಹುಲ್ ಗಾಂಧಿನೇ ಆಗಲಿ. ಹಂಗಾದ್ರೆ 70 ರಾಜಕೀಯ ಮಾಡಿತ್ತಲ್ಲ ಕಾಂಗ್ರೆಸ್ಸು, ಅದು ಇಷ್ಟ ಆಗಿದೆ ಹಾಗಾದ್ರೆ ನಿಮಗೆ? ಹ್ಞೂ ಮೇಡಮ್, ಕಾಂಗ್ರೆಸ್ ಅವ್ರ ಅನುಷ್ಠಾನ, ಅವರ ಇದು ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ, ಆದ್ರಿಂದ ಕಾಂಗ್ರೆಸ್ಸೇ. ನಾವು ಮೊದಲಿಂದಲೂ ಕಾಂಗ್ರೆಸ್ಸೇ, ಈಗಲೂ ಕಾಂಗ್ರೆಸ್. ಆಮೇಲೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ಅವರೆಲ್ಲ ಗ್ಯಾರಂಟಿ ಪೂರೈಸೋರಲ್ಲ, ಯಾವುದು ಬ್ಯಾಲೆನ್ಸ್ ತಿಂಚ್ಕೊಳ್ಳಿಲ್ಲ. ಎಲ್ಲ 5 ಗ್ಯಾರಂಟಿಗಳನ್ನು ಪೂರೈಸೋರೆ, ಗೃಹಿಣಿಯರಿಗೆ 2,000 ಹಾಕ್ತವ್ರೆ, ಆಮೇಲೆ ರೇಷನ್ನು 5 ಕೆಜಿ ಮತ್ತು 5 ಕೆಜಿ ದುಡ್ಡು ಹಾಕ್ತವ್ರೆ, ಏನು ಯಾವುದು ಮೋಸ ಇಲ್ಲ. ಹಾಗೆ ಕೇಂದ್ರದಲ್ಲೂ ಏನೋ ಮಾಡ್ತಾರಲ್ಲ ಈಗ. ಹಾಂ ತಲುಪ್ತಾ ಇದೆ, 3 ತಲುಪ್ತಾ ಇದೆ. 15 ಲೇಟ್ ಆದರೂ ಮತ್ತೆ ಬಂದೇ ಬರ್ತಾ ಇದೆ, ಯಾವುದು ಏನು ಮೋಸ ಇಲ್ಲ. ಅವ್ರು ಮಾತಿಗೆ ತಕ್ಕಂತೆ ನಡ್ಕೊಂಡವ್ರೆ. ಹಾಂ ಹಾಂ ಪಕ್ಕ. ಇವಾಗ 2024 ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆಯಲ್ವಾ, ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಎಸ್ ಸೀಟ್ ಗೆಲ್ಬೋದು, ಹಾಗೆ ಕಾಂಗ್ರೆಸ್ ಎಸ್ ಸೀಟ್ ಗೆಲ್ಬೋದು. ಸೀಟ್ ಎಷ್ಟಿದೆ ಟೋಟಲ್? 28 ಇದೆ. 25 ಕಾಂಗ್ರೆಸ್ ಬರುತ್ತೆ, ಮಿಕ್ಕಿದ್ದು ಬಿ ಜೆ ಪಿ. ಸರ್ ನಮಸ್ತೆ. ಸರ್ ಹೇಳಿ, ನಿಮ್ಮ ಎಂ ಪಿ ಯಾರಾದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಸೋಮಣ್ಣ ಅವರು. ಓಕೆ, ಸೋಮಣ್ಣ ಅವರು ಎಂ ಪಿ ಆಗಬೇಕು. ಹಾಂ ಸರ್ ನಿಮಗೆ? ನಮಗೆ ಸೋಮಣ್ಣ ಅವರು ಆಗಬೇಕು ಮೇಡಮ್. ಮುದ್ದನಮೇಗೌಡರು ಇದ್ದಾರೆ ಕಾಂಗ್ರೆಸ್ನಲ್ಲಿ, 2014 ಕೂಡ ಅವರು ಗೆದ್ದಿದ್ರು, ಸೊ ಅವ್ರು ಯಾಕೆ ಆಗಬಾರ್ದು? ಅವರು ಅಂತಂದರೆ ಮೋದಿ ನೋಡಾದರೂ ನಾವು ಬಿ ಜೆ ಪಿಗೆ ಬಹುಮತ ಕೊಡ್ತೀವಿ. ಇವರು ಸೋಮಣ್ಣವ್ರು ಅಲ್ದಿದ್ರು ಯಾರು ನಿಂತ್ಕೊಂಡ್ರು ಬಿ ಜೆ ಪಿಗೆ ಒಲವು.
ನಮಗೆ ಸೆಂಟ್ರಲಲ್ಲಿ ಬಿ ಜೆ ಪಿ ಇದ್ದರೆ ಮೋದಿ ಆಗ್ತಾರೆ, ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತವೆ. ಈ ಮುದ್ದೇನಗೌಡರು ಹೊಸ ನಿಲ್ಲಿಸಿದ್ವಿ, ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ನಮಗೆ ಯಾರೋ ಸೋಮಣ್ಣವರು ಬೇಕು, ನಮಗೆ ಹೊಸ ಕ್ಯಾಂಡಿಡೇಟು ಒಂದು, ಇದರಿಂದ ನಮಗೆ ಒಂದೇನೋ ಇದು ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಅಷ್ಟು ಹೇಳಬಲ್ಲ. ಸೋಮಣ್ಣ ಅವರು ಈ ಭಾಗದವರಲ್ಲ, ಹೊರಗಿನ ಭಾಗದವರು, ಅಭಿವೃದ್ಧಿ ಕೆಲಸ ಆಗುತ್ತೋ ಇಲ್ವೋ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ನಿಮ್ಗೆ ಅನಿಸುತ್ತೆ? ಅವ್ರು ಯಾರೇ ಎಲ್ಲೇ ಇರಲಿ, ನಮಗೆ ಮೋದಿ ಇದ್ದಾರೆ, ಅವ್ರ ಮುಖಾಂತರ ಅದು ನಮಗೆ ಕೆಲಸಗಳಾಗುತ್ತಂತೆ ನಮಗೊಂದು ನಂಬಿಕೆ ಇದೆ. ಆದ್ದರಿಂದ ನಾವು ಹೊಸಬ್ರು ಹಳಬ್ರು ಅಂತಿಲ್ಲ, ನಾವು ಅವ್ರಿಗೆ ಆಯ್ಕೆ ಮಾಡೋದಂತ ನಮ್ಗೆ ಒಂದು ಇದೆ, ಅಂಬಲ ಇದೆ ಮೇಡಮ್. ನಮ್ಮ ಲೈಕ್ನೂ ಬಿ ಜೆ ಪಿ ಸೋಮಣ್ಣವ್ರಿಗೆ 100% ಅವರೇ ಗೆಲ್ಲಬೇಕು ಅಂತ ಆಸೆ. ಮಧುಸ್ವಾಮಿ ಅವರು ಕೂಡ ಬಿ ಜೆ ಪಿ ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದರೆ ವಿ ಸೋಮಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅವರು ಅಸಮಾಧಾನಗೊಂಡು ಅಥವಾ ಅವ್ರ ಬೆಂಬಲಿಗರು ಏನಾದರೂ ಓಟ್ ಹಾಕದೇ ಇರ್ತಾರ? ಯಾರೋ ಕೆಲವ್ರು ಹಾಕೋದಿಲ್ಲ, ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಒಂದೇ ಥರನೇ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಸೋಮಣ್ಣವ್ರು ಕೊಟ್ಟವ್ರೆ ಸೋಮಣ್ಣವ್ರಿಗೆ ನಾವು ಸಪೋರ್ಟ್ ಮಾಡೋದು ಉತ್ತಮ ಅಷ್ಟೆ. ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಮಾಮೂಲಿ ಇದ್ದೇ ಇರ್ತಾವೆ ಮೇಡಮ್, ಅದರಲ್ಲಿ ಅವರು ಇವರು ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಯಾರಿಗೆ ಅವ್ರಿಗೆ ಅವಕಾಶ ಇದ್ದರೆ ಅವ್ರಿಗೆ ಅಲ್ಲಿ ಮಾಜಿ ಸಚಿವರವರು ಕೆಲವು ಗೊತ್ತಿರುತ್ತೆ ಅವ್ರಿಗೆ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿಬಿಟ್ಟು ಒಂದು ವ್ಯಕ್ತಿತ್ವ ನೋಡಿಬಿಟ್ಟು ಅವ್ರಿಗೆ ಟಿಕೆಟ್ ಇದು ಮಾಡಿದ್ದಾರೆ ತುಮಕೂರಿಗೆ. ಆದ್ದರಿಂದ ಅವ್ರಿಗೆ ಒಂದು ಒಳ್ಳೆ ಇದು ಅಂತ ಹೇಳಿಬಿಟ್ಟು ಕನ್ಫರ್ಮ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್. ಅಷ್ಟುಗಳ ಬರಲೇ ಮೇಡಮ್. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಈಗ ಎಟ್ ಪ್ರೆಸೆಂಟ್ ಇರೋರು ಎಂ ಪಿ ಅವರು ಅಂತಂದರೆ ಬಸವರಾಜ್ ಅವರು ಮಾಡ್ತಿರುವಂತಹ ಅಷ್ಟು ಕೆಲಸಗಳು ನಿಮ್ಗೆ ಇಷ್ಟ ಆಗ್ತಿದೆಯಾ? ಅವರು ಅಭಿವೃದ್ಧಿ ಏನಾದರೂ ಮಾಡ್ತಿದ್ದಾರಾ ಅಥವಾ ಮಾಡ್ತಾ ಇಲ್ವಾ? ತಕ್ಕ ಮಟ್ಟಿಗೆ ಮಾಡ್ತಾರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮೇಡಮ್, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅವ್ರು ಮಾಡಿದ್ರು ಆಗಿದೆ, ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಾಡಿದ್ದಾರೆ, ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ, ಬಟ್ ಜನಗಳು ಗೊತ್ತಾಗ್ತಾ ಇಲ್ಲ, ಆಗಿದೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮೇಲೆ ಅವರ ಕಾಂಬಿನೇಷನ್ ಹೇಗೆ ನಡೀತಾ ಇದೆ ಸರ್? ಅವ್ರ ಕಾಂಬಿನೇಷನ್ ಡೆಡ್ ಆಪೋಸಿಟ್ ನಡೆಯುತ್ತೆ. ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಅವ್ರು, ಯಾಕೆಂದ್ರೆ ಫಂಡ್ ಎಲ್ಲನೂ ಬರೀ ಬಸ್ಸು ತಿರುಗಾಮಿಕ್ಕಿಂತ ಸ್ತ್ರೀಶಕ್ತಿ ಆ ಶಕ್ತಿ ಈ ಶಕ್ತಿ ಎಂಬುದ್ರಾಗಿ ಮುಗಿದೋದ್ರೆ ಅಭಿವೃದ್ಧಿ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗೋದಿಲ್ಲ. ಏಕೆಂತಂದರೆ ಬೆಲ್ಲ ಬರೀ ಶಕ್ತಿಗಳಿಗೆ ಹೋದರೆ ಅದು ಹೆಂಗೋ ಹೇಳ್ತಾರೆ, ಮನುಷ್ಯ ಜೀವನ ಮಾಡಿದ್ದೆಲ್ಲ ಅದಕ್ಕೆ ಒಟ್ಟಿಗೆ ಆಗೋದ್ರೆ ಇನ್ನು ಅವನು ಉದ್ಧಾರ ಆಗೋದಿಲ್ಲಿ. ಅದನ್ನು ಅವ್ರು ಯೋಚನೆ ಮಾಡಲೇ ಇಲ್ಲ, ಬರೇ ಹೆಂಗಸರಿಗೆ ಆ ಶಕ್ತಿ ಈ ಶಕ್ತಿ ಕರೆಂಟ್ ಫ್ರೀ ಕೊಟ್ಟಿದ್ಯೋ ಅದು ಕೊಟ್ಟಿದ್ಯೋ, ಏನು ಕೈಯಿಂದ ಯಾರು ಕೊಟ್ಟರು, ಯಾರು ಕೊಟ್ಟಿಲ್ಲ. ಈ ಎಡಗೈಗೆ ಕಿತ್ಕೊತಾರೆ, ಬಲಗೈಗೆ ಕೊಡ್ತಾರೆ ದಾನ ಅಷ್ಟೇ. ಅಷ್ಟೇ ಮೇಡಮ್ ನಮ್ಮದು, ಅದೇ ಅಭಿವೃದ್ಧಿ ಅದು ಸ್ವಲ್ಪ ಕುಂಠಿತವಾಗಿದಾವೆ ಅಷ್ಟೇ. ಈಗ ಬಸವರಾಜ್ ಅವರಿಗೆ ಒಂದು 100 ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತಂದರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಇಲ್ಲಿ ಅವರು ಮಾಡ್ತಿರುವಂತಹ ಕಾರ್ಯಗಳಾಗಿರ್ಬೋದು, ಅದನ್ನು ನೋಡಿ ಎಷ್ಟು ಮಾರ್ಕ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದು 60 ಕೊಡ್ಬೋದು ಮೇಡಮ್ ಅವರು. ಅಷ್ಟೇ ಮೇಡಮ್, 60 ಕೊಡ್ಬೋದು. 60% ಸರಿ. ಹಾಗಾದರೆ ಈ ಒಂದು ತುಮಕೂರಿನ ಜನರು ಬಿ ಜೆ ಪಿ ಕಡೆಗೆ ಇದ್ದಾರಾ ಈ ಸಲ ಅಥವಾ ಕಾಂಗ್ರೆಸ್ನ ಕಡೆಗೆ ಇದ್ದಾರಾ? ವಿ ಸೋಮಣ್ಣ ಅಂತ ಹೇಳ್ತಿದ್ದಾರಾ, ಮುದ್ದೆ ಹನುಮೇಗೌಡರು ಅಂತ ಹೇಳ್ತಿದ್ದಾರಾ? ಬೇರೆ ಯಾರಾದ್ರು ನಿಂತ್ಕೊಂಡ್ರು 100% ಬಿ ಜೆ ಪಿಯವರು ವಿನ್ನಿಂಗ್, ಇದಂತೂ ಸತ್ಸಿದ್ಧ. ಕೇಂದ್ರದಲ್ಲಿ ಮೋದಿ ಇದ್ದಾರೆ, ಅವ್ರ ಮುಖಾಂತರ ಆದ್ರೂ ನಮ್ಮ ತುಮಕೂರಲ್ಲಿ ಬಿ ಜೆ ಪಿ ಬರುತ್ತೆ. ಪ್ರಧಾನ ಮಂತ್ರಿ ಯಾರಾಗಬೇಕು? ಮೋದಿ ಬಿಟ್ಟರೆ ಬೇರೆ ಮೋದಿ ಬೇರೆ ಅರ್ಹತೆನೇ ಇಲ್ಲ ಯಾರಿಗೂ, ಅದಂತೂ ಓಪನ್ ಆಗಿ ಹೇಳ್ಬೋದು. ಯಾಕೆಂದರೆ ಮೋದಿ ಅಂತಂದರೆ ಅವರೊಂದು ದೇವ್ರ ಸಮಾನವಾಗಿರುವಂಥ ವ್ಯಕ್ತಿ. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬಾರ್ದು? ಅವ್ರಿಗೆ ಇಷ್ಟೊಂದು ಇನ್ನೂ ಅನುಭೋಗ ಇಲ್ಲ ಮೇಡಮ್, ನಾನು ಹಾಸ್ಪಿಟ್ಲ್ ಹತ್ರ ಹೋಗಬೇಕು, ಅಷ್ಟೊಂದು ಅನುಭೋಗ ಇಲ್ಲ. ಆಗ ಬಂದರೆ ಇನ್ನು ಟೈಮ್ ಇದೆ ಅವ್ರಿಗೆ, ಇನ್ನೂ ಆ ಟೈಮ್ ಬರೋವರೆಗೂ ನಾವು. ಇವರು ವಯಸ್ಸಲ್ಲಿ ಭಾಳ ಅನುಭೋಗ ಇರೋರು, ಇವಾಗ ಆಲ್ರೆಡಿ 10 ಅನುಭೋಗ ಇದೆ ತಿರುಗಾಮಿಕ್ಕಿಂತ, ಇವಾಗ ಒಂದು 5 15 ಅನುಭೋಗ ಆಗುತ್ತೆ. ಎಷ್ಟು ಅನುಭೋಗ ಆಗುತ್ತೆ ಅವರು ತಿಳ್ಕೊಂಬೋದು ಜಾಸ್ತಿ ಇರುತ್ತೆ. ಒಮ್ಮೆಲ್ಲ ಬೇಕಾ ಆಗಲಿ ಸಂತೋಷ, ಅವರೇ ಇವರಂತ ಏನು ಹೇಳೋಕ್ಕಾಗಲ್ಲ. ಅವ್ರಿಗೇನೋ ಬೈ ಮಿಸ್ ಆಗಿ ಆದ್ರೂ ಆಗೋದಕ್ಕೂ ಏನು ಅಡ್ಡಿ ಇಲ್ಲ. ಈಗ ರಾಮ ಮಂದಿರ ಕಟ್ಟಿದ್ರಲ್ವಾ, ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಲ್ಲ ಮೋದಿ ಅವರು, ಈ ಉದ್ಘಾಟನೆಯನ್ನ ಹಲವಾರು ಜನ ಹೇಳ್ತಿದ್ದಾರೆ ಓಟ್ ತೆಗೆದುಕೊಳ್ಳೋ ಗಿಮಿಕ್ಸ್ ಇದು ಅಂತ ಹೇಳ್ತಿದ್ದಾರೆ, ಹೌದು ಅನ್ಸುತ್ತಾ? ಇವ್ರು ಮಾಡ್ಬೋದಾಯ್ತಲ್ಲ, ಕಾಂಗ್ರೆಸ್ನವ್ರು ಮಾಡ್ಬೋದಾಯ್ತಲ್ಲ, ಯಾರು ಮಾಡ್ಕೂಡ್ದು ಅಂತ ಹೇಳಿದ್ರು? ಅದೇನನ್ನ ಏನು ಬಾಂಬೆ ಅಂತ ತಯಾರು ಮಾಡ್ತಿದ್ರ ಬ್ಲಾಸ್ಟ್ ಮಾಡೋದಕ್ಕೆ? ಏನಿಲ್ವಲ್ಲ, ದೇವಸ್ಥಾನ ಯಾರಾದರೂ ಹೋಗಿ ಮುಗಿಬೋದು, ಶತ್ರು ಆದರೂ ನೀನೇ ಮುಗಿಬೋದು, ನಾವು ಮುಗಿಬೋದು, ಎಲ್ಲರೂ ಮುಗಿಬೋದು, ತಪ್ಪೇನಿದೆ? ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ ಅದನ್ನು? ಮಾಡ್ಬೋದಾಯ್ತಲ್ಲ, ಅವ್ರ ಹತ್ರ ದುಡ್ಡಿರಲಿಲ್ವಾ, ಇಲ್ಲದೆ ಮಾಡೋಕ್ಕೆ ಇಷ್ಟ ಇರಲಿಲ್ವಾ? ಅದು ನಮ್ಮ ಆಸೆ, ಉದ್ದೇಶಪೂರ್ವವಾಗಿ ಇದು ಮಾಡ್ತಾ ಇರೋದು ಮೇಡಮ್ ಅಷ್ಟೇ.
ಯಾರು ಬೇಕಾದ್ರೂ ಮಾಡ್ಬೋದು. ಉದ್ದೇಶಪೂರ್ವಾಗಿ ರಾಮ ಮಂದಿರ ಇದು ಮಾಡಿಬಿಟ್ಟು ಕಾಂಗ್ರೆಸ್ ಓಟ್ ಪರ್ಪಸ್ ಮಾಡಿದಾರೆ ಅಂತ ಅದೆಲ್ಲ ಸುಳ್ಳು, ಸುದ್ದು ಸುಳ್ಳು ಮೇಡಮ್, ತಪ್ಪದು. ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಆ ಗ್ಯಾರಂಟಿಗಳೆಲ್ಲ ಬಂದು ಸೇರ್ತಾ ಇದೆಯಾ ನಿಮಗೆ? ಅದು ಇಷ್ಟ ಆಗಿದೆಯಾ ಗ್ಯಾರಂಟಿ? ಬಟ್ ಏನೋ ಬಡವ್ರ ಬಗ್ಗರಿಗೆ ಕಷ್ಟ ಕಾಲದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಏನೋ ಕೊಟ್ಟಿರೋದಕ್ಕೆ ಸ್ವಲ್ಪ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇದೆ, ಅದು ನಾವು ಬೇಡನ್ನಕ್ಕಾಗಲ್ಲ. ಇವಾಗ ನಾನು ಬಡವ, ನಾನು ಕೊಟ್ಟರೆ ಏನೋ ಒಂದು ಸಿಲಿಂಡರ್ ಬರುತ್ತಲ್ವ, ಒಂದು ಕರೆಂಟ್ ಬಿಲ್ ಆಗುತ್ತೆ, ಮನೆ ತರಕಾರಿ ಬರುತ್ತೆ, ಏನೋ ಒಳ್ಳೆಯದು. ಕೆಲವು ದಿನ ಅಷ್ಟು ದಿನ ಸೇರ್ತಾ ಇದೆ ಮೇಡಮ್, ಬರ್ತಾ ಇದೆ, ಎಲ್ಲ ಸೇರ್ತಾ ಇದೆ. ಸಿದ್ದರಾಮಯ್ಯ ಅವರು ಹೇಳಿರೋ ಇದೆಲ್ಲ ನಡ್ಕೊಂಡಿದ್ದಾರೆ, ಆದ್ರೂ ಬಡವ್ರಿಗೆ ಕೆಲವ್ರಿಗೆ ಸೇರ್ತಾ ಇದೆ, ಕೆಲವ್ರಿಗೆ ಸೇರ್ತಾ ಇಲ್ಲ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಈಗ ಭಾರತ್ ನ್ಯಾಯ ಜೋಡ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಅವರ ವಿರುದ್ಧ ಮೋದಿ ಅವರ ಗ್ಯಾರಂಟಿಗಳು ನಿಲ್ಲುತ್ತೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, 100% ಅದು ಸಕ್ಸಸ್ ಆಗುತ್ತೆ ಮೋದಿ ಅವ್ರು ಮಾಡೋದು. ಏಕೆಂತಂದರೆ ಅವರ ಅನುಭವದಿಂದ ಆದ್ರೂ ಅವ್ರು ಸಕ್ಸಸ್ ಮಾಡ್ತಾರೆ. ರಾಹುಲ್ ಗಾಂಧಿ ಮಾಡೋದು ಅದು ತಪ್ಪಾಗುತ್ತೆ, ಏಕೆಂದರೆ ಇವ್ರು ಮಾಡೋದು 100% ಕೆಲಸ ಕಾರ್ಯಗತವಾಗಿ ನಡೆಯುತ್ತೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿಗಳಿಂದ ನಮ್ಮನ್ನು ಇದು ಮಾಡಿಕೊಂಡು ಅವ್ರು ಮಾಡ್ತಾಯಿದ್ದಾರೆ ಅಂತೇಳಿ ತಪ್ಪು ಕಲ್ಪನೆ ಇದು ಮಾಡ್ತಾಯಿದ್ದಾರೆ ಮೇಡಮ್, ಅದು ಮೂಢನಂಬಿಕೆ ಅಷ್ಟೇ, ಅದೆಲ್ಲ ಸರಿ ಇಲ್ಲ. ಅದು ಓಕೆ. ಇನ್ನೊಂದು ಲಾಸ್ಟ್ ಕ್ವಶನ್ನು, ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರಿಗೆ ಮನಸ್ಸೊಪ್ಪಿ ಅವ್ರ ಜೊತೆ ಜೋಡಿ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಇವ್ರ ಜೊತೆ ಕಾಂಗ್ರೆಸ್ನ ಜೊತೆ ಒಪ್ಪಂದ ಮಾಡ್ಕೊಂಬೋಕೆ ಇಷ್ಟ ಆಗಲಿಲ್ಲ, ಮಾಡ್ಕೊಂಡಿಲ್ಲ. ಅದರಲ್ಲಿ ಏನಿದೆ, ಅವರಿಷ್ಟ, ಅದು ಅವರು ವೈಯಕ್ತಿಕ, ಅದು ನಾವು ಹೇಳೋಕ್ಕಾಗೋದಿಲ್ಲ ಪಕ್ಷದ ಬಗ್ಗೆ. ಅವರು ವೈಯಕ್ತಿಕದಿಂದ ತೀರ್ಮಾನ ತೊಗೊಂಡಿರೋದು, ಅದು ನಾವು ನೀವು ಹೇಳೋಕ್ಕಂತ ಆಗಲ್ಲ ಮೇಡಮ್, ಅದು ವೈಯಕ್ತಿಕ ಇಷ್ಟ ಅದು ಅವರಿದು. 28 ಕ್ಷೇತ್ರಗಳಲ್ಲಿ ಈ ಸಲ ಬಿ ಜೆ ಪಿ ಎಷ್ಟು ತೆಗೆದುಕೊಳ್ಳುತ್ತೆ ಕ್ಷೇತ್ರನ, ಹಾಗೆ ಕಾಂಗ್ರೆಸ್ ಎಷ್ಟು ತೆಗೆದುಕೊಳ್ಬೋದು? ಕಾಂಗ್ರೆಸ್ 3, BJP 20. ಸೇಮ್ ಮೇಡಮ್, ಅಷ್ಟು 100% ಆಗುತ್ತೆ.